ಬನ್ನಿ ಸ್ವಾಮಿ, ದೇವದುರ್ಗದ ಕಡೆಗೆ ಪ್ರಯಾಣ ಬೆಳೆಸೋಣ. ಲೆಟ್ಸ್ ಗೋ ಟು ದೇವದುರ್ಗ ನೌ. ದೇವದುರ್ಗದಲ್ಲಿ ಹೆಂಗಿದೆ ಟ್ರೆಂಡ್? ಸದ್ಯಕ್ಕೆ ಪಕ್ಷಗಳ ಬಲಾಬಲ ಯಾವ ತರ ಇದೆ? ಶಾಸಕ ಶಿವನಗೌಡ ನಾಯಕ ಅಬ್ಬರಕ್ಕೆ ಬ್ರೇಕ್ ಹಾಕುತ್ತಾ ಜೆಡಿಎಸ್ ಅನ್ನೋದು ಪ್ರಶ್ನೆ. ದಾಯಾದಿ ಕಾದಾಟದಿಂದ ಹಿಂದೆ ಸರಿತಾರ ಬಿವಿ ನಾಯಕರು? ದೇವದುರ್ಗ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ಪಕ್ಷ ಯಾವುದು? ಭಾರಿ ಗಮನ ಸೆಳೆದಿರುವ ದೇವದುರ್ಗ ಅಸೆಂಬ್ಲಿ ಕ್ಷೇತ್ರದಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟ್ರಯಾಂಗ್ಯುಲರ್ ಫೈಟ್. ದೇವದುರ್ಗ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ ಪಕ್ಷಕ್ಕೆ ನಮ್ಮ ಸರ್ವೆಯಲ್ಲಿ ಮುನ್ನಡೆ ಸಿಕ್ಕಿದೆ. ದೇವದುರ್ಗ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೆ ಶಿವನಗೌಡ ನಾಯಕರು ಸ್ಪರ್ಧೆ ಮಾಡಲಿದ್ದಾರೆ. ಪ್ರಭಾವಿ ಶಿವನಗೌಡ ನಾಯಕ್ ಅವರ ಹ್ಯಾಟ್ರಿಕ್ ಗೆಲುವಿಗೆ ಜೆಡಿಎಸ್ನ ಅಭ್ಯರ್ಥಿ ಬ್ರೇಕ್ ಹಾಕ್ತಾರಾ ಅನ್ನೋದು ಪ್ರಶ್ನೆ ಇದೆ. ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವ ಕರಿಯಮ್ಮ ಅವರಿಂದ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮಾಜಿ ಸಂಸದ ಬಿವಿ ನಾಯಕ್ ಅವರ ಸ್ಪರ್ಧೆ ಕುರಿತು ಇನ್ನೂ ಕೂಡ ಗೊಂದಲ ಇದೆ. ಆದರೆ ದೇವದುರ್ಗ ಏಷ್ಯಾದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅನ್ನುವ ಅಪಖ್ಯಾತಿಯನ್ನು ಪಡೆದುಕೊಂಡಿರೋದು ಬಹಳ ನೋವಿನ ಸಂಗತಿ. ಕರಿಯಮ್ಮನವರು, ಜೆ ಡಿ ಎಸ್ನವರು ದೇವೇಗೌಡರನ್ನ ದೇವರಂತ ಆರಾಧಿಸ್ತಾರೆ ಕ್ಷೇತ್ರದ ಮತದಾರರು. ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಂಥ ನೀರಾವರಿ ಯೋಜನೆಗಳನ್ನು ಈ ಕ್ಷಣಕ್ಕೂ ಕೂಡ ನೆನೆಸ್ಕೊಳ್ತಾರೆ ಅಲ್ಲಿರುವ ಜನ. ಜೆ ಡಿ ಎಸ್ ಅಭ್ಯರ್ಥಿಗೆ ಕಳೆದ ಬಾರಿ ನಿರೀಕ್ಷೆ ಮೀರಿ ಮತಗಳು ಬಂದುಬಿಡಿದಾವೆ. ಜೆ ಡಿ ಎಸ್ ಅಭ್ಯರ್ಥಿ ಕರಿಯಮ್ಮನವರ ಬಗ್ಗೆ ಭಾಳ ಒಳ್ಳೆ ಹೆಣ್ಮಗಳು ಪಾಪ ಇವರು ಅಂತ ಕ್ಷೇತ್ರದ ಜನ ಮಾತಾಡ್ಕೊಳ್ತಾರೆ. ಗೆಲ್ಲಿಸ್ಬೇಕು ನಾವು ಇವ್ರನ್ನ ಅಂತ. ಆದರೆ ಹಣಕಾಸಿನ ಕೊರತೆ ಇದೆ ಕ್ಷೇತ್ರದಲ್ಲಿ. ಪ್ರಚಾರಕ್ಕೂ ಹೋಗೋದಕ್ಕೂ ಮಿಂಚಿನ ಸಂಚಾರ ಇದ್ದರೂ ಕೂಡ ದುಡ್ಡಿನ ಸಂಚಾರ ಇಲ್ಲ ಕೈಯಲ್ಲಿ. ಬಿಜೆಪಿ ಅಭಿವೃದ್ಧಿ ಕುರಿತು ಬಿಂಬಿಸಿರೋದ್ರಿಂದ ಜನ ಗೊಂದಲಕ್ಕೀಡಾಗಬಹುದು. ಬಿವಿ ನಾಯಕರು ಗೊತ್ತಿಲ್ಲ ಟಿಕೆಟ್ ಸಿಗ್ತದೋ ಇಲ್ವೋ ನೋಡೋಣ. ಬಿಜೆಪಿಯ ಆಡಳಿತ ವಿರೋಧಿ ಅಲೆ ಇವರಿಗೆ ಪ್ಲಸ್ ಆಗಬಹುದು. ಮಾಜಿ ಸಂಸದ ದಿವಂಗತ ವೆಂಕಟೇಶ್ ನಾಯಕ್ ಅವರ ಅನುಕಂಪದ ಅಲೆ ಕೂಡ ಇದೆ ಇವರಿಗೆ. ಅಭಿವೃದ್ಧಿ ಹೆಸರಲ್ಲಿ ಬಿಜೆಪಿ ನಡೆಸಿದ ಅಕ್ರಮದ ಬಗ್ಗೆ ಜನರ ಮನವೊಲಿಸುವ ಸಾಧ್ಯತೆ ಇದೆ. ಅದನ್ನು ಮಾಡ್ತಿದ್ದಾರೆ ಈಗಾಗಲೇ ಅವರು. ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯ ಕ್ಷೀರಭಾಗ್ಯ ಯೋಜನೆಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭಿವೃದ್ಧಿ ಮಂತ್ರ ಕಾಂಗ್ರೆಸ್ಗೆ ಮುಳುವಾಗಬಹುದು. ಅದೇ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇವಾಗ. ದಾಯಾದಿಗಳು ಅನ್ನುವ ಕಾರಣಕ್ಕೂ ಕೂಡ ಜನ ದೂರ ಉಳಿಯುವ ಸಾಧ್ಯತೆಯನ್ನು ತಳ್ಳಿಹಾಕುವ ಹಾಗಿಲ್ಲ. ಬಿಜೆಪಿ ಅಭಿವೃದ್ಧಿ ಮಂತ್ರ ಕಾಂಗ್ರೆಸ್ಗೆ ಮುಳುವಾಗಬಹುದು. ಲೆಟ್ಸ್ ಗೋ ಟು ದಿ ಸ್ಟ್ರೈಕ್ ರೇಟ್ ನೌ. ಬಿಜೆಪಿ ಆಡಳಿತದಲ್ಲಿ ಹೆಚ್ಚು ಅನುದಾನ ಕ್ಷೇತ್ರಕ್ಕೆ ದೊರಕಿದ್ದು ನಾನು ಶಿವನಗೌಡ ನಾಯಕರ ಬಗ್ಗೆ ಮಾತಾಡೋದು ಮರೆತೇ ಬಿಟ್ಟೆ. ಐ ಆಮ್ ಸಾರಿ ಅಬೌಟ್ ಇಟ್. ಐ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಸ್ಟ್ರೈಕ್ ರೇಟ್ ಆಮೇಲೆ ನೋಡೋಣ. ಪ್ರಧಾನಮಂತ್ರಿ ಮೋದಿಯವರ ಅಲೆ ಯುವಕರಲ್ಲಿ ಹಿಂದುತ್ವದ ಕಿಚ್ಚಿದೆ. ಕ್ಷೇತ್ರಕ್ಕೆ ನಾರಾಯಣಪುರ ಬಲದಂಡೆ ಕಾಲುವೆ ಮೂಲಕ ನೀರಾವರಿಯನ್ನು ತಂದರು ಅನ್ನುವ ಖ್ಯಾತಿ ಶಿವನಗೌಡ ನಾಯಕರದ್ದು. ಆಮೇಲೆ ನಾಯಕರು 7 ಹೊಸ ಏತ ನೀರಾವರಿ ಯೋಜನೆಗಳ ಮಂಜೂರಾತಿಯನ್ನು ಮಾಡಿಸಿದ್ರು ಮತ್ತು ಬಿಜೆಪಿಗೆ ರೈತರ ಅಭಯ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅನುದಾನ ಭಾಳ ಚೆನ್ನಾಗಿ ಸಿಕ್ಕಿದೆ ಬಿಜೆಪಿಯ ಕಾಲದಲ್ಲಿ ಅಂತ. ಮೈನಸ್ ಪಾಯಿಂಟ್ ಇದೆ. ಒಂದು ಸ್ವಲ್ಪ ದಬ್ಬಾಳಿಕೆ ಮಾಡ್ತಾರ್ರಿ, ಭಾಳ ದರ್ಪ ತೋರಿಸ್ತಾರ್ರಿ, ಭಾಳ ದೌಲತ್ರಿ ಇವ್ರದ್ದು ಅಂತಲೂ ಇದೆ. 1000 ಕೋಟಿ ಹಣ ಬಂದಿದೆ, ನಿರೀಕ್ಷಿತವಾಗಿ ಅಭಿವೃದ್ಧಿಯಾಗಿಲ್ಲ ಅಂತ ಕೂಡ ಇದೆ. ದಾಯಾದಿಗಳಿಗೆ ಮಣೆ ಹಾಕಿ ಬೇಸತ್ತ ಮತದಾರರು ಬದಲಾವಣೆಯನ್ನು ಬಯಸಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಇವೆಲ್ಲದರ ನಡುವೆ ಕೂಡ ಜೆ ಡಿ ಎಸ್ ಇಸ್ ವೆರಿ 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 ಇಂಟ್ರೆಸ್ಟಿಂಗ್ಲಿ ಲೀಡಿಂಗ್. ದೇವದುರ್ಗದಲ್ಲಿ 43% ಜೆ ಡಿ ಎಸ್, 28% ಕಾಂಗ್ರೆಸ್, 28% ಬಿಜೆಪಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.